ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಮಾಮೂಲಿಯಾಗಿ ಅಣ್ಣ ತಂಗಿಯರ ಸಂಬಂಧದ ಬಗ್ಗೆ ಹೆಚ್ಚಿಗೆ ಹೇಳುವ ಅವಶ್ಯಕತೆ ಇಲ್ಲ. ಒಂದೇ ರಕ್ತ ಹಂಚಿಕೊಂಡು ಹುಟ್ಟಿರುವ ಈ ಬಂಧದ ನಡುವೆ ಬಹಳಷ್ಟು ಪ್ರೇಮಾನುರಾಗಗಳು ಇರುತ್ತವೆ. ಆದರೆ ಈಗ ನಾವು ತಿಳಿಯಲಿರುವ ಈ ಕಥೆಯಲ್ಲಿ ಮಾತ್ರ 7 ಜನ ಅಣ್ಣಂದಿರು ತಮ್ಮ ಸ್ವಂತ ತಂಗಿ ಎಂದೂ ಕೂಡ ನೋಡದೆ ಆಕೆಯನ್ನು ದಾರುಣವಾಗಿ ಕೊಂದು ತಿಂದು ಹಾಕುತ್ತಾರೆ. ಮತ್ತೆ ಅವರು ಏಕೆ ಹಾಗೆ ಮಾಡಿದರು ಎಂದು ತಿಳಿದರೆ ಮಾತ್ರ ಖಂಡಿತವಾಗಿಯೂ ಆಶ್ಚರ್ಯ ಪಡುತ್ತೀರಾ. ಸ್ನೇಹಿತರೆ, ಇದು ಜಾರ್ಖಂಡ್ನಲ್ಲಿ ಸುಮಾರು 100 ವರ್ಷಗಳ ಹಿಂದೆ ನಡೆದಂತಹ ನಿಜವಾದ ಘಟನೆ ಎಂದು, ಇಂದಿಗೂ ಕೂಡ ಅಲ್ಲಿ ಬಿದಿರಿನ ಮೇಲೆ ಬೆಳೆದಿರುವುದು ಹಾಗೇ ಇದೆ ಎಂದು ಹೇಳುತ್ತಾರೆ. ಇದೊಂದು ನೈಜ ಘಟನೆ ಎಂದು ಅಲ್ಲಿನ ಸರ್ಕಾರವೇ ಹೇಳುತ್ತಿದ್ದು, ಅಲ್ಲಿ ಬಿದ್ದು ಬಸೀರ್ ಎಂಬ ನಾಮಫಲಕವನ್ನು ಕೂಡ ಹಾಕಲಾಗಿದೆ. ಹಾಗೆಯೇ ಅಲ್ಲಿ ಸುತ್ತಮುತ್ತಲಿರುವ ಹಿರಿಯರು ಕೂಡ ಇದು ನಿಜವಾದ ಘಟನೆ ಎಂದು ಹೇಳುತ್ತಾರೆ. ಇದು ನಿಜವಾದ ಘಟನೆಯಾಗಿರಬಹುದು ಅಥವಾ ಜಾನಪದ ಕಥೆಯಾಗಿರಬಹುದು. ಬನ್ನಿ, ಹಾಗಾದರೆ ಆ ಕಥೆಯಾದರೂ ಏನು? 7 ಜನ ಅಣ್ಣ ತಮ್ಮಂದಿರು ತಮ್ಮ ಸ್ವಂತ ತಂಗಿಯನ್ನೇ ಕೊಂದು ಆಕೆಯ ಮಾಂಸವನ್ನು ತಿಂದ ಕಥೆಯ ಅಸಲಿ ವಿಷಯವೇನೆಂದು ಈ ವಿಡಿಯೋದ ಮೂಲಕ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಈಗ ನಾವು ತಿಳಿಯುತ್ತಿರುವ ಈ ಘಟನೆಯು ಪುರಾಣ ಕಥೆಗಳಲ್ಲಿದೆ. ಇದು ನಿಜವಾದ ಘಟನೆ ಎಂದು ಅಲ್ಲಿನ ಸ್ಥಳೀಯರು ಕೂಡ ಹೇಳುತ್ತಾರೆ. ಸುಮಾರು ವರ್ಷಗಳ ಹಿಂದೆ ಒಂದು ಗ್ರಾಮದಲ್ಲಿ ಒಂದು ಕುಟುಂಬವು ವಾಸಿಸುತ್ತಿತ್ತು. ಆ ಕುಟುಂಬದಲ್ಲಿ 7 ಜನ ಹುಡುಗರು ಮತ್ತು ಅವರಿಗೆ ಒಬ್ಬ ತಂಗಿ ಇರುತ್ತಿದ್ದರು. ಇವರೆಲ್ಲರೂ ಒಂದೇ ತಾಯಿಯ ಮಕ್ಕಳು. ಆದರೆ ಇವರ ತಂದೆ ತಾಯಿಯರು ಇವರ ಚಿಕ್ಕ ವಯಸ್ಸಿನಲ್ಲಿಯೇ ಸತ್ತು ಹೋಗಿದ್ದರು. ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿಯರನ್ನು ಕಳೆದುಕೊಂಡಿದ್ದರಿಂದ ನಾನಾ ರೀತಿಯ ಕಷ್ಟಗಳನ್ನು ಅನುಭವಿಸುತ್ತಾ ಒಬ್ಬರಿಗೊಬ್ಬರು ಆಸರೆಯಾಗುತ್ತಾ ಒಟ್ಟಿಗೆ ಹೇಗೆ ಬದುಕಬೇಕೆಂದು ಕಲಿತುಕೊಂಡರು. ಇವರ ಮುಖ್ಯ ಉದ್ಯೋಗ ಬೇಟೆಯಾಡುವುದು. ಆಗಿನ ಕಾಲದಲ್ಲಿ ಗಂಡಸರು ಹೊರಗೆ ಹೋಗುತ್ತಿದ್ದರು ಮತ್ತು ಹೆಣ್ಣು ಮಕ್ಕಳು ಮನೆ ಕೆಲಸ ನೋಡಿಕೊಳ್ಳುತ್ತಿದ್ದರು. ಅದೇ ರೀತಿಯಾಗಿ ಇಲ್ಲಿನ ಅಣ್ಣ ತಮ್ಮಂದಿರು ಕೂಡ ಬೇಟೆಗೆ ಹೋಗುತ್ತಿದ್ದರು. ಅವರ ತಂಗಿ ಮಾತ್ರ ಮನೆಯಲ್ಲಿದ್ದು ಅವರಿಗೆ ಅಡುಗೆ ಮಾಡುತ್ತಿದ್ದಳು. ತನ್ನ ಅಣ್ಣಂದಿರು ಬೇಟೆಯಾಡಿ ತಂದಂತಹ ಪ್ರಾಣ ಪಕ್ಷಿಗಳನ್ನು ರುಚಿ ರುಚಿಯಾಗಿ ಅಡುಗೆ ತಯಾರಿಸುತ್ತಿದ್ದಳು ಅವರ ತಂಗಿ. ತನ್ನ ತಂಗಿ ಮಾಡಿದಂತಹ ರುಚಿಕರವಾದ ಆಹಾರವನ್ನು ಸೇವಿಸಿ ಇವರು ಬಹಳ ಖುಷಿ ಪಡುತ್ತಿದ್ದರು. ಹೀಗೆ ಆ ಅಣ್ಣ ತಂಗಿಯರ ಜೀವನ ಸಾಗುತ್ತಿತ್ತು. ಆದರೆ ಪ್ರತಿದಿನದಂತೆ ಒಂದು ದಿನ ಆ 7 ಜನ ಅಣ್ಣಂದಿರು ಅರಣ್ಯಕ್ಕೆ ಬೇಟೆಗೆಂದು ಹೋದಾಗ ಮತ್ತೆ ವಾಪಸ್ ಬರುವುದಕ್ಕೆ ಸ್ವಲ್ಪ ತಡವಾಗುತ್ತದೆ. ಆ ಸಮಯದಲ್ಲಿ ಅವರ ತಂಗಿ ತನ್ನ ಅಣ್ಣಂದಿರಿಗೆ ಅಡುಗೆ ಮಾಡಲು ಕೆಲವೊಂದು ತರಕಾರಿಗಳನ್ನು ಕಟ್ ಮಾಡುತ್ತಿದ್ದಳು. ಆಗ ತಕ್ಷಣವೇ ಆಕೆಯ ಕೈಬೆರಳಿಗೆ ಚಾಕು ತಗುಲಿದ್ದರಿಂದ ಗಾಯವಾಗಿ ಅದರಿಂದ ಹೆಚ್ಚಾಗಿ ರಕ್ತಸ್ರಾವವಾಗುತ್ತದೆ. ಆಗ ಆಕೆ ತನಗೆ ಗಾಯವಾದ ವಿಷಯ ತನ್ನ ಅಣ್ಣಂದಿರಿಗೆ ಗೊತ್ತಾದರೆ ಅವರು ಬಹಳ ದುಃಖಿಸುತ್ತಾರೆ. ಆದ್ದರಿಂದ ಈ ವಿಷಯವನ್ನು ಅವರಿಗೆ ತಿಳಿಸುವುದು ಬೇಡ ಎಂದುಕೊಳ್ಳುತ್ತಾಳೆ. ಬರುತ್ತಿರುವ ರಕ್ತವನ್ನು ಎಲ್ಲಿಯಾದರೂ ಒರೆಸಬೇಕೆಂದುಕೊಳ್ಳುತ್ತಾಳೆ. ಆದರೆ ಆ ರಕ್ತದ ಕಲೆಗಳನ್ನು ತನ್ನ ಅಣ್ಣಂದಿರು ನೋಡಿದರೆ ಅವರಿಗೆ ನಿಜ ಗೊತ್ತಾಗಿ ತುಂಬಾ ಬಾಧೆ ಪಡುತ್ತಾರೆ ಎಂದು ಭಾವಿಸಿ ಏನೂ ಮಾಡಲು ತೋಚದೆ ಆತುರಾತುರವಾಗಿ ತಾನು ಮಾಡುತ್ತಿದ್ದಂತಹ ಅಡುಗೆಗೆ ತನ್ನ ರಕ್ತವನ್ನು ಬೆರೆಸಿಬಿಡುತ್ತಾಳೆ. ಆನಂತರ ತನ್ನ ಅಣ್ಣಂದಿರು ಮನೆಗೆ ಬಂದು ಆಕೆ ಮಾಡಿದ ಅಡುಗೆಯನ್ನು ಯಥಾವತ್ತಾಗಿ ಸೇವಿಸುತ್ತಾರೆ. ಮಾಮೂಲಿಗಿಂತಲೂ ಆ ದಿನದ ಅಡುಗೆ ತುಂಬಾ ರುಚಿಯಾಗಿತ್ತೆಂದು ಹೊಗಳುತ್ತಾರೆ ಆಕೆಯ ಅಣ್ಣಂದಿರು. ಇದರಿಂದ ಅವರ ತಂಗಿ ತುಂಬಾ ಸಂತೋಷ ಪಡುತ್ತಾಳೆ. ಆ ದಿನ ಎಲ್ಲರಿಗೂ ಆಯಾಸವಾಗಿ ನಿದ್ದೆಗೆ ಜಾರುತ್ತಾರೆ. ಆದರೆ ಮಾರನೇ ದಿನ ಎಂದಿನಂತೆ ಆ ಅಣ್ಣ ತಮ್ಮಂದಿರು ಬೇಟೆಗೆ ತೆರಳಿ ಅವರಿಗೆ ಸಾಕಾದಾಗ ಒಂದು ಮರದ ಕೆಳಗೆ ಕುಳಿತುಕೊಂಡು ವಿಶ್ರಾಂತಿ ಪಡೆಯುತ್ತಿರುತ್ತಾರೆ. ಆ ಸಮಯದಲ್ಲಿ ಅವರೆಲ್ಲರೂ ಕೂಡ ಈ ಹಿಂದಿನ ರಾತ್ರಿ ತಮ್ಮ ತಂಗಿ ಮಾಡಿದಂತಹ ಅಡುಗೆಯ ಬಗ್ಗೆ ಮಾತಾಡುತ್ತಾರೆ. ಬಹಳ ವಿಭಿನ್ನವಾಗಿತ್ತು, ತುಂಬಾ ರುಚಿಕರವಾಗಿತ್ತು, ಅದೇನನ್ನು ಬಳಕೆ ಮಾಡಿ ಅಡುಗೆ ಮಾಡಿದ್ದಾಳೆಂದು ಈ ಸಂಜೆ ತಿಳಿಯಲೇಬೇಕು ಎಂದು ಸಂಜೆಯಾಗುತ್ತಲೇ ಮರಳಿ ಮನೆಗೆ ಬರುತ್ತಾರೆ. ಬಂದ ನಂತರವೇ ತನ್ನ ತಂಗಿಯನ್ನು ಕುರಿತು, ಹೋ ಪ್ರಿಯವಾದ ನಮ್ಮ ಸೋದರಿಯೇ, ನಿನ್ನೆ ರಾತ್ರಿ ಮಾಡಿದ ಅಡುಗೆಯಲ್ಲಿ ಏನನ್ನು ಬಳಕೆ ಮಾಡಿದ್ದೆ? ಅದು ತುಂಬಾ ರುಚಿಕರವಾಗಿತ್ತು. ನಾವು ಈ ಹಿಂದೆ ಯಾವತ್ತೂ ಕೂಡ ಈ ತರ ರುಚಿಕರವಾದ ಅಡುಗೆ ತಿಂದೇ ಇರಲಿಲ್ಲ. ಅಷ್ಟು ರುಚಿ ಬರಲು ಕಾರಣವೇನೆಂದು ಕೇಳುತ್ತಾರೆ. ಆಗ ಆಕೆ ನಿಜವನ್ನು ಮುಚ್ಚಿಡುತ್ತಾಳೆ. ಎಲ್ಲಿ ನಿಜ ಗೊತ್ತಾದರೆ ನಮ್ಮ ಅಣ್ಣಂದಿರು ಬಾಧೆ ಪಡುತ್ತಾರೆ ಎಂದು ತಿಳಿದು, ಏನೂ ಇಲ್ಲ ಅಣ್ಣ, ಪ್ರತಿದಿನದ ಹಾಗೆ ಮಾಡಿದೆ ಅಷ್ಟೇ ಎನ್ನುತ್ತಾಳೆ. ಆದರೆ ಆಕೆಯ ಮಾತುಗಳನ್ನು ಆಕೆಯ ದೊಡ್ಡಣ್ಣ ಅಸಲು ನಂಬುವುದಿಲ್ಲ. ಇಲ್ಲ, ನಿಜ ಹೇಳಲೇಬೇಕು ಎಂದು ಜೋರಾಗಿ ಕೇಳಿದ್ದರಿಂದ ಆಗ ಆಕೆ ತನ್ನ ಅಣ್ಣಂದಿರಿಗೆ ನಿಜ ಹೇಳಿಬಿಡುತ್ತಾಳೆ.
ನನಗೆ ಗಾಯವಾದ ವಿಷಯ ಗೊತ್ತಾದರೆ ನಿಮಗೆ ನೋವಾಗುತ್ತದೆಂದು ಅದನ್ನು ಎಲ್ಲಿಯೂ ಒರೆಸದೆ ಅಡುಗೆಗೆ ಬೆರೆಸಿಬಿಟ್ಟೆ ಎಂದು ಹೇಳುತ್ತಾಳೆ. ಆಗ ಆ ಅಣ್ಣ ತಮ್ಮಂದಿರು ತಮ್ಮ ತಂಗಿಯ ಗಾಯದ ಬಗ್ಗೆ ಕಿಂಚಿತ್ತೂ ಬಾಧೆ ಪಡದೆ ಸ್ವಲ್ಪ ಪಕ್ಕಕ್ಕೆ ಹೋಗಿ ಬಹಳ ಕ್ರೂರವಾಗಿ ಆಲೋಚಿಸುತ್ತಾರೆ. ಅದೇನೆಂದರೆ ತಮ್ಮ ಸೋದರಿಯ ದೇಹದಿಂದ ಕೇವಲ ಸ್ವಲ್ಪ ರಕ್ತ ಬೆರೆತಿದ್ದಕ್ಕೆ ಆ ಅಡುಗೆ ಅಷ್ಟು ರುಚಿಯಾಗಿದ್ದರೆ ಇನ್ನು ಆಕೆಯ ಮಾಂಸವು ಇನ್ನೆಷ್ಟು ರುಚಿಯಾಗಿರಬಹುದು ಎಂದು ಬಹಳ ಘೋರವಾಗಿ ಕಠಿಣವಾಗಿ ಮನುಷ್ಯತ್ವವಿಲ್ಲದವರ ಹಾಗೆ ಆಲೋಚಿಸುತ್ತಾರೆ. ಆದರೆ ಏಳನೇ ಸೋದರನು ಮಾತ್ರ ಇವರ ಆಲೋಚನೆಗೆ ಭಯಬೀಳುತ್ತಾನೆ. ಹೀಗೆ ಆ ರಾತ್ರಿಯೆಲ್ಲ ತನ್ನ ತಂಗಿಯ ಮಾಂಸದ ಬಗ್ಗೆ ಚರ್ಚಿಸುತ್ತಿರುತ್ತಾರೆ ಆ ಆರು ಜನ ಸೋದರರು. ಆದರೆ ಏಳನೆಯವನು ಮಾತ್ರ ಬಹಳ ಬೇಜಾರಿನಲ್ಲಿರುತ್ತಾನೆ. ಮಾರನೇ ದಿನ ಬೇಟೆಗೆ ತೆರಳಿದ ಆ ಏಳು ಜನ ಅಣ್ಣ ತಮ್ಮಂದಿರು ಪ್ರಾಣಿಗಳನ್ನು ಬೇಟೆಯಾಡದೆ ಒಂದು ಜಾಗದಲ್ಲಿ ಕುಳಿತುಕೊಂಡು ತಮ್ಮ ತಂಗಿಯನ್ನು ಕೊಂದು ಆಕೆಯ ಮಾಂಸವನ್ನು ತಿನ್ನಬೇಕೆಂದು ತೀರಾ ಕೆಟ್ಟದಾಗಿ ನಿರ್ಣಯಿಸುತ್ತಾರೆ. ಅಲ್ಲಿ ಏಳನೇ ಚಿಕ್ಕ ಸೋದರನಿಗೆ ಮಾತ್ರ ಅವರ ಕ್ರೂರವಾದ ಆಲೋಚನೆಗಳು ಅಸಲು ಇಷ್ಟವಿಲ್ಲ. ಅವರಿಗೆ ಎದುರು ಮಾತಾಡದೆ ತನ್ನ ತಂಗಿಯನ್ನು ಅವರಿಂದ ಹೇಗಾದರೂ ಮಾಡಿ ಕಾಪಾಡಬೇಕೆಂದು ಆಲೋಚಿಸುತ್ತಾನೆ. ಉಳಿದ ಸೋದರರೆಲ್ಲರೂ ಕೂಡ ಒಂದು ಬಿದಿರಿನ ಮೆಳೆಯ ಬಳಿ ಬಂದು ಹೇಗಾದರೂ ಮಾಡಿ ಆಕೆಯನ್ನು ಇಲ್ಲಿಗೆ ಕರೆತಂದು ಕೊಲ್ಲಬೇಕು ಎಂದು ಒಂದು ಬಿದಿರಿನ ಬಾಣವನ್ನು ತಯಾರಿಸುತ್ತಾರೆ. ಎಲ್ಲ ಏರ್ಪಾಡುಗಳನ್ನು ಮುಗಿಸಿ ಸಂಜೆ ಮನೆಗೆ ಬರುತ್ತಾರೆ. ಆ ರಾತ್ರಿ ಆಕೆಯ ದೊಡ್ಡಣ್ಣ ತಮ್ಮ ತಂಗಿಯನ್ನು ಕುರಿತು, ಸೋದರಿ, ನಿನಗೆ ಮದುವೆ ವಯಸ್ಸು ಬಂದಿದೆ, ಆದ್ದರಿಂದ ಅಂದವಾದ ಒಬ್ಬ ವರನನ್ನು ನೋಡಿದ್ದೇವೆ. ನಾಳೆ ಮುಂಜಾನೆಯೇ ಅವರನ್ನು ನೋಡಲು ಅವರ ಮನೆಗೆ ಹೋಗಬೇಕು, ನೀನು ಸಹ ಬೇಗ ತಯಾರಾಗು ಎಂದು ಹೇಳುತ್ತಾನೆ. ತನ್ನ ಅಣ್ಣನ ಈ ಮಾತುಗಳನ್ನು ಕೇಳಿ ಬಹಳ ಸಂತೋಷ ಪಡುತ್ತಾಳೆ ತಂಗಿ. ಆದರೆ ಚಿಕ್ಕ ಸೋದರನಿಗೆ ಮಾತ್ರ ಇವರ ಮಾತುಗಳ ಮೇಲೆ ಅನುಮಾನ. ಇನ್ನು ಬೆಳಗಾಗುತ್ತಲೇ ಸೋದರಿ ಬಹಳ ಅಂದವಾಗಿ ರೆಡಿಯಾಗಿರುತ್ತಾಳೆ. ಆಗ ಅವರೆಲ್ಲರೂ ಆಕೆಯನ್ನು ಕರೆದುಕೊಂಡು ಬಹಳ ದೂರ ಹೋಗುತ್ತಾರೆ. ಆ ತಂಗಿಗೆ ಬಹಳ ಆಯಾಸವಾಗಿ, ನಮ್ಮ ಅತ್ತೆಯವರ ಮನೆ ಇನ್ನೆಷ್ಟು ದೂರ ಅಣ್ಣ ಎಂದು ಕೇಳುತ್ತಾಳೆ. ಆಗ ಆಕೆಯ ಹಿರಿಯಣ್ಣನು, ಇನ್ನೇನು ಸ್ವಲ್ಪ ದೂರವಷ್ಟೇ, ಇದಿಗೋ ಅಲ್ಲಿ ಕಾಣಿಸುವ ಆ ಬಿದಿರಿನ ಮೆಳೆಯ ಹತ್ತಿರವೇ ಎಂದು ಆ ಕಡೆ ತೋರಿಸುತ್ತಾನೆ. ಆಗ ಬೇಗ ಬೇಗ ಎಲ್ಲರೂ ಕೂಡ ಅಲ್ಲಿಗೆ ಹೋಗುತ್ತಾರೆ. ಅಲ್ಲಿಗೆ ಹೋದ ತಕ್ಷಣವೇ ಅವರ ದೊಡ್ಡಣ್ಣ ಉಳಿದ ಸೋದರರಿಗೆ ಹಗ್ಗದಿಂದ ತಂಗಿಯನ್ನು ಕಟ್ಟಿಹಾಕಿ ಎಂದು ಹೇಳುತ್ತಾನೆ. ಆಗ ಬಲವಂತದಿಂದ ಅವರು ಆಕೆಯನ್ನು ಕಟ್ಟಿ ಹಾಕುತ್ತಾರೆ. ಆಕೆಗೆ ತನ್ನ ಅಣ್ಣಂದಿರು ಏಕೆ ಈ ರೀತಿಯಾಗಿ ವರ್ತಿಸುತ್ತಿದ್ದಾರೆ ಎಂದು ಒಂದೂ ಅರ್ಥವಾಗದೆ ಅಯೋಮಯವಾಗಿದ್ದಾಳೆ. ಆನಂತರ ಅವರು ತನ್ನನ್ನು ಕೊಲ್ಲಲು ಪ್ರಯತ್ನಿಸುತ್ತಿದ್ದಾರೆ ಎಂದು ತಿಳಿದು ತನ್ನ ಅಣ್ಣಂದಿರು ಇಷ್ಟು ಕ್ರೂರಿಗಳೇ, ಇಷ್ಟು ಕಟುಕರೇ ಎಂದು ಬಹಳಷ್ಟು ಅಳುತ್ತಾಳೆ. ಚಿಕ್ಕ ಸೋದರನು ಕೂಡ ಏನೂ ಮಾಡಲಾಗದೆ ಬಹಳ ದುಃಖಿಸುತ್ತಾನೆ. ಆಕೆ ಅಷ್ಟೊಂದು ದುಃಖಿಸುತ್ತಿದ್ದರೂ ಕೂಡ ಅದನ್ನು ಲೆಕ್ಕಿಸದೆ ಮೊದಲಿಗೆ ಆಕೆಯ ದೊಡ್ಡಣ್ಣನು ಆಕೆಯ ಮೇಲೆ ಬಾಣ ಬೀಸಲು ಪ್ರಯತ್ನಿಸುತ್ತಾನೆ. ಆಗ ತಕ್ಷಣವೇ ಆಕೆ ತನ್ನ ಎರಡೂ ಕೈಗಳನ್ನು ಜೋಡಿಸಿ, ಬೇಡ ಅಣ್ಣ ಎಂದು ಬೇಡಿಕೊಳ್ಳುತ್ತಾಳೆ. ಆದರೆ ಆತನಿಗೆ ಯಾವುದೇ ರೀತಿಯ ಮಮಕಾರವಿಲ್ಲದೆ ಬಾಣ ಪ್ರಯೋಗಿಸುತ್ತಾನೆ. ಆದರೆ ಆ ಬಾಣವು ಮಾತ್ರ ಗುರಿ ತಪ್ಪುತ್ತದೆ. ಹೀಗೆ ಉಳಿದ ಐದು ಜನ ಅಣ್ಣಂದಿರು ಬೀಸಿದ ಬಾಣಗಳೆಲ್ಲವೂ ಕೂಡ ಗುರಿ ತಪ್ಪುತ್ತವೆ. ಕೊನೆಯದಾಗಿ ಕಿರಿಯ ಸೋದರನ ಸರಿದಿ ಬರುತ್ತದೆ. ಆಗ ಅವರ ಅಣ್ಣಂದಿರು, ನಿನ್ನ ಪೂರ್ತಿ ಶಕ್ತಿ ಸಾಮರ್ಥ್ಯಗಳಿಂದ ಸೋದರಿಯನ್ನು ಕೊಲ್ಲು, ಇಲ್ಲವಾದರೆ ನಿನ್ನನ್ನು ನಾವು ಸಾಯಿಸಿ ಬಿಡುತ್ತೇವೆ ಎಂದು ಹೆದರಿಸುತ್ತಾರೆ. ಆಗ ತಂಗಿಯು ಎಲ್ಲಿ ತನ್ನ ಚಿಕ್ಕಣ್ಣನನ್ನು ಇವರು ಕೊಲ್ಲುತ್ತಾರೋ ಎಂಬ ಭಯದಿಂದ ಆ ದೇವರ ಬಳಿ ಭಕ್ತಿಯಿಂದ ಈ ರೀತಿ ಬೇಡಿಕೊಳ್ಳುತ್ತಾಳೆ. ಓ ದೇವರೇ, ನನ್ನ ಚಿಕ್ಕಣ್ಣನು ಬೀಸುವ ಬಾಣವು ಗುರಿ ತಪ್ಪದೆ ನೇರವಾಗಿ ನನಗೆ ತಗುಲಿ ನಾನು ಸಾಯುವ ಹಾಗೆ ಮಾಡು ತಂದೆ ಎಂದು ಬೇಡಿಕೊಳ್ಳುತ್ತಾಳೆ. ತನ್ನ ಚಿಕ್ಕಣ್ಣನು ಬಹಳ ದುಃಖಿಸುತ್ತಲೇ, ತುಂಬಾ ನೋವಿನಿಂದಲೇ, ತನ್ನ ಅಣ್ಣಂದಿರ ಮಾತಿಗೆ ಭಯಬೀಳುತ್ತಲೇ ಕಣ್ಣು ಮುಚ್ಚಿಕೊಂಡು ತಮ್ಮ ತಂಗಿಯ ಮೇಲೆ ಬಾಣ ಪ್ರಯೋಗಿಸುತ್ತಾನೆ. ಆಗ ತಂಗಿಯು, ಜಾಗ್ರತೆಯಿಂದ ಗುರಿಯಿಡು ಅಣ್ಣ, ಇಲ್ಲವೆಂದರೆ ಅವರು ನಿನ್ನನ್ನು ಕೊಲ್ಲುತ್ತಾರೆ ಎಂದು ಹೇಳುತ್ತಾಳೆ. ಇನ್ನು ಆತನು ಬಾಣ ಪ್ರಯೋಗ ಮಾಡಿದ ತಕ್ಷಣವೇ ಅದು ನೇರವಾಗಿ ಆಕೆಗೆ ತಗುಲಿ ತಕ್ಷಣವೇ ಆಕೆಯ ಪ್ರಾಣ ಪಕ್ಷಿ ಹಾರಿ ಹೋಗುತ್ತದೆ. ಇದರಿಂದ ಉಳಿದ ಆ ಆರು ಜನ ಅಣ್ಣಂದಿರು ಬಹಳ ಸಂತೋಷದಿಂದ ತಕ್ಷಣವೇ ಆಕೆಯ ಮೃತದೇಹವನ್ನು ತೆಗೆದುಕೊಂಡು ಮೊದಲೇ ನಿರ್ಣಯಿಸಿದ ಜಾಗಕ್ಕೆ ತೆರಳಿ ಆಕೆಯ ಪೂರ್ತಿ ಶರೀರವನ್ನು ತುಂಡು ತುಂಡುಗಳಾಗಿ ಕತ್ತರಿಸುತ್ತಾರೆ. ಆಗ ಅವರ ದೊಡ್ಡಣ್ಣ ಕಿರಿಯ ಸೋದರನನ್ನು ಕುರಿತು ನೀರು ಮತ್ತು ಸೌದೆ ತರಬೇಕೆಂದು ಹೇಳುತ್ತಾನೆ. ಆಗ ಆತನು ಅರಣ್ಯಕ್ಕೆ ಹೋಗಿ ತನ್ನ ಅಣ್ಣನು ಹೇಳಿದ ವಸ್ತುಗಳ ಜೊತೆ ಮೀನುಗಳು ಮತ್ತು ಏಡಿಕಾಯಿಗಳನ್ನು ತರುತ್ತಾನೆ. ಒಂದು ಕಡೆ ತನ್ನ ಅಣ್ಣಂದಿರ ಮೇಲೆ ಕೋಪ, ಮತ್ತೊಂದೆಡೆ ತನ್ನ ಸೋದರಿಯನ್ನು ತನ್ನ ಕೈಯಾರೆ ಕೊಂದೆನಲ್ಲ ಎಂಬ ಬಾಧೆ ಆತನನ್ನು ಬಹಳಷ್ಟು ಕಾಡುತ್ತಿದೆ. ಅಸಲಿಗೆ ಮನುಷ್ಯರಾದವರು ಯಾರಾದರೂ ಸರಿ ಇಂತಹ ಕೆಲಸಗಳನ್ನು ಮಾಡುತ್ತಾರೆಯೇ ಎಂದು ತುಂಬಾನೇ ಬಾಧೆ ಪಡುತ್ತಾನೆ. ಇನ್ನು ತನ್ನ ಅಣ್ಣಂದಿರ ಮುಂದೆ ತನ್ನ ತಂಗಿಯ ಮಾಂಸವನ್ನು ತಿಂದಂತೆ ನಟಿಸಬೇಕು ಎಂದುಕೊಂಡು
ಅವರಿಗೆ ಕಾಣಿಸದ ಹಾಗೆ ಈ ಮೀನು ಮತ್ತು ಏಡಿಕಾಯಿಗಳನ್ನು ತಂದು ಅವರಿಗೆ ಕಾಣಿಸದ ಹಾಗೆ ಜಾಗ್ರತೆ ವಹಿಸುತ್ತಾನೆ. ಎಲ್ಲರೂ ಸೇರಿಕೊಂಡು ತನ್ನ ತಂಗಿಯ ಮಾಂಸದ ಅಡುಗೆಯನ್ನು ತಯಾರಿಸುತ್ತಾರೆ. ಅದರಲ್ಲಿ ಅವರಿಗೆ ತಿಳಿಯದ ಹಾಗೆ ಇವುಗಳನ್ನು ಹಾಕಿರುತ್ತಾನೆ ಏಳನೇ ಸೋದರನು. ಆ ನಂತರ ತನ್ನ ಅಣ್ಣಂದಿರ ಆಜ್ಞೆಯಂತೆ ಆರು ಜನ ಅಣ್ಣಂದಿರಿಗೆ ಬಾಳೆ ಎಲೆಯನ್ನು ಹಾಕಿ ಊಟ ಬಡಿಸಲು ಸಿದ್ಧನಾಗುತ್ತಾನೆ. ಆದರೆ ಊಟಕ್ಕೆ ತಾನು ಕುಳಿತುಕೊಳ್ಳುವ ಜಾಗದಲ್ಲಿ ಒಂದು ಚಿಕ್ಕದಾದ ಹಳ್ಳ ತೋಡಿ ಅದರ ಮೇಲೆ ಬಾಳೆ ಎಲೆ ಹಾಕಿಕೊಂಡು ಆಹಾರವನ್ನು ಬಡಿಸಿಕೊಳ್ಳುತ್ತಾನೆ. ಎಲ್ಲರೂ ಕೂಡ ತನ್ನ ತಂಗಿಯ ಮಾಂಸವನ್ನು ಬಹಳ ರುಚಿಯಾಗಿದೆ ಎಂದು ತಿನ್ನುತ್ತಾರೆ. ಈತನು ಮಾತ್ರ ಆ ಎಲೆಯ ಕೆಳಗಿರುವ ಹಳ್ಳಕ್ಕೆ ಅದನ್ನು ಹಾಕಿ ಮೀನುಗಳನ್ನು ಮಾತ್ರ ತಿನ್ನುತ್ತಾ ನಟಿಸುತ್ತಾನೆ. ಊಟದ ನಂತರ ಆರು ಜನ ಸೋದರರು ಕಿರಿಯನಿಗೆ ಈ ಎಲೆಗಳನ್ನೆಲ್ಲ ಶುಭ್ರವಾಗಿ ತೆಗೆದು ಬಿಡು ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ತಕ್ಷಣವೇ ಏಳನೇ ಕಿರಿಯ ಸೋದರನು ದುಃಖಿಸುತ್ತಲೇ ಅವರು ತಿಂದು ಉಳಿಸಿದಂತಹ ಮೂಳೆಗಳನ್ನು ತಾನು ತೋಡಿದ ಹಳ್ಳದಲ್ಲಿ ಹಾಕಿ ಮಣ್ಣು ಮುಚ್ಚುತ್ತಾನೆ. ಆನಂತರ ಸ್ವಲ್ಪ ದಿನಗಳಾದ ಮೇಲೆ ಆ ಹಳ್ಳದ ಮೇಲೆ ಒಂದು ಬಿದಿರು ಬೆಳೆಯುತ್ತದೆ. ಗುಂಪು ಗುಂಪಾಗಿ ಸೊಂಪಾಗಿ ಬೆಳೆಯುತ್ತದೆ. ಒಂದು ದಿನ ಒಬ್ಬ ಸಾಧುಸಂತರು ಅದೇ ಹಾದಿಯಲ್ಲಿ ಆ ಬಿದಿರಿನ ಬಳಿ ಹೋಗುತ್ತಿದ್ದಾಗ ಅಲ್ಲಿ ಮೂತ್ರ ವಿಸರ್ಜನೆ ಮಾಡಲು ಹೋಗುತ್ತಾರೆ. ಆಗ ಆ ಬಿದಿರಿನ ಗುಂಪು, ಹೋ ಸಾಧುಗಳೇ, ದುರ್ವಾಸನೆ ಬರುತ್ತಿದೆ ಎಂದು ಹೇಳುತ್ತದೆ. ಆ ಸಾಧುಗಳಿಗೆ ಬಹಳ ಆಶ್ಚರ್ಯವಾಗುತ್ತದೆ. ತಕ್ಷಣವೇ ತಾನು ಮಾಡಿದ ಮೂತ್ರವನ್ನೆಲ್ಲ ಶುಭ್ರ ಮಾಡಿ ಸ್ವಚ್ಛ ಮಾಡಿ ಆ ಬಿದಿರಿನ ಗುಂಪಿನಿಂದ ಸ್ವಲ್ಪ ಬಿದಿರನ್ನು ತೆಗೆದುಕೊಂಡು ಅಲ್ಲಿಂದ ತೆರಳುತ್ತಾರೆ. ಬೇರೊಂದು ಸ್ಥಳದಲ್ಲಿ ಕುಳಿತುಕೊಂಡು ಆ ಬಿದಿರಿನಿಂದ ಒಂದು ತಂಬೂರಿಯನ್ನು ತಯಾರಿಸುತ್ತಾರೆ. ಆನಂತರ ಅದೇ ತಂಬೂರಿಯನ್ನು ಬಾರಿಸುತ್ತಾ ಆ ಸಾಧುಸಂತರು ಮನೆ ಮನೆಗೆ ತೆರಳಿ ಭಿಕ್ಷಾಟನೆಯನ್ನು ಮಾಡುತ್ತಿರುತ್ತಾರೆ. ಹಾಗೆಯೇ ಒಂದು ದಿನ ಆ ಸಾಧು ಆ ಏಳು ಜನ ಅಣ್ಣ ತಮ್ಮಂದಿರ ಮನೆಗೆ ಹೋಗುತ್ತಾರೆ. ಅಷ್ಟೊತ್ತಿಗಾಗಲೇ ಅವರಲ್ಲಿ ಆರು ಜನ ಅಣ್ಣ ತಮ್ಮಂದಿರು ಮದುವೆಗಳಾಗಿ ಎಲ್ಲರೂ ಬೇರೆ ಬೇರೆಯಾಗಿ ಅವರವರ ಜೀವನ ನಡೆಸುತ್ತಿದ್ದಾರೆ. ಆದರೆ ಏಳನೇ ಸೋದರನಿಗೆ ಮಾತ್ರ ಮದುವೆಯಾಗದೆ ಒಬ್ಬಂಟಿ ಜೀವನ ಸಾಗಿಸುತ್ತಿದ್ದಾನೆ. ಆಗ ಆ ಸಾಧುವು ಮೊದಲನೆಯದಾಗಿ ದೊಡ್ಡಣ್ಣನ ಮನೆಗೆ ಭಿಕ್ಷೆಗೆ ಹೋದಾಗ ತಂಬೂರಿಯು ತನ್ನಷ್ಟಕ್ಕೆ ತಾನೇ ಒಂದು ವಿಧವಾದ ರಾಗವನ್ನು ಹಾಡುತ್ತಾ, ಇವನೊಬ್ಬ ಕ್ರೂರಿ ಅಣ್ಣ, ಕನಿಷ್ಠ ಪಕ್ಷ ದಯ ಕರುಣೆ ಇಲ್ಲದೆ ನನ್ನನ್ನು ಕೊಂದಿದ್ದಾನೆ ಎಂದು, ಈತನು ಬಹುದೊಡ್ಡ ಹಂತಕನೆಂದು ನನ್ನ ಶತ್ರುವೆಂದು ಮಾತಾಡುತ್ತದೆ ಆ ತಂಬೂರಿ. ಆ ತಂಬೂರಿಯ ಮಾತುಗಳನ್ನು ಕೇಳಿದ ದೊಡ್ಡಣ್ಣನಿಗೆ ಭಯದಿಂದ ನಡುಕ ಹುಟ್ಟುತ್ತದೆ. ಇದರಿಂದ ತಾನೇ ತನ್ನ ತಂಗಿಯನ್ನು ಕೊಂದಿದ್ದು ಎಂದು ಎಲ್ಲರಿಗೆ ಎಲ್ಲಿ ತಿಳಿದು ಬಿಡುತ್ತದೋ ಎಂಬ ಭಯದಿಂದ ತಕ್ಷಣವೇ ತನ್ನ ಹೆಂಡತಿಗೆ ಬೇಗ ಭಿಕ್ಷೆಯನ್ನು ನೀಡಿ ಅವರನ್ನು ಕಳುಹಿಸು ಎಂದು ಹೇಳುತ್ತಾನೆ. ಆನಂತರ ಆ ಸಾಧುವು ಉಳಿದಂತಹ ಸೋದರರ ಬಾಗಿಲ ಬಳಿ ಹೋದಾಗಲೂ ಕೂಡ ಈ ತಂಬೂರಿಯು ಹಾಗೆಯೇ ಮಾತಾಡುತ್ತದೆ. ಇದರಿಂದ ಎಲ್ಲರೂ ಆ ತಂಬೂರಿಯ ಮಾತುಗಳನ್ನು ಕೇಳಿ ಭಯಬಿದ್ದು ಆ ಸಾಧುವಿಗೆ ಬೇಗ ಬೇಗ ಭಿಕ್ಷೆ ನೀಡಿ ಕಳಿಸುತ್ತಾರೆ. ಆದರೆ ಕೊನೆಯದಾಗಿ ಆ ಸಾಧುವು ಏಳನೇ ಸೋದರನ ಮನೆಗೆ ಹೋದಾಗ ತಕ್ಷಣವೇ ಆ ತಂಬೂರಿ, ಇದು ನನ್ನ ಪ್ರಿಯವಾದ ಅಣ್ಣನ ಮನೆಯೆಂದು ಹೇಳುತ್ತಲೇ ಆ ಕಿರಿಯ ಸೋದರನು, ಇದು ನನ್ನ ತಂಗಿಯ ಧ್ವನಿಯೇ ಎಂದು ಸಂದೇಹ ಬಂದು ಆ ಸಾಧುವನ್ನು ಮನೆಯೊಳಗೆ ಕರೆಯುತ್ತಾನೆ. ಸಾಧುಗೆ ಅತಿಥಿ ಮರ್ಯಾದೆಗಳನ್ನು ಮಾಡಿ ಹೊಟ್ಟೆ ತುಂಬಾ ಊಟ ಬಡಿಸುತ್ತಾನೆ. ಆನಂತರ ಈ ತಂಬೂರಿಯಿಂದ ನನ್ನ ತಂಗಿಯ ಧ್ವನಿ ಏಕೆ ಬರುತ್ತಿದೆ ಎಂದು ಕೇಳಿದಾಗ ಸಾಧುವು ಅಸಲು ನಡೆದ ವಿಷಯವನ್ನೆಲ್ಲ ಆತನಿಗೆ ಹೇಳುತ್ತಾರೆ. ಆಗ ಆ ಏಳನೇ ಸೋದರನಿಗೆ ಎಲ್ಲವೂ ಅರ್ಥವಾಗಿ ನನಗೆ ಈ ತಂಬೂರಿ ಬೇಕೆಂದು ಆ ಸಾಧುವಿನಿಂದ ಹಣ ಕೊಟ್ಟು ಅದನ್ನು ಪಡೆಯುತ್ತಾನೆ. ಆನಂತರ ಆ ತಂಬೂರಿಯನ್ನು ಒಂದು ಶುಭ್ರವಾದ ಜಾಗದಲ್ಲಿಟ್ಟು ಪ್ರತಿದಿನವೂ ದೀಪ ಬೆಳಗುತ್ತಾ ಪೂಜಿಸುತ್ತಿರುತ್ತಾನೆ. ಆ ತಂಬೂರಿ ಆತನ ಮನೆಯಲ್ಲಿರುವುದರಿಂದ ಆತನಿಗೆ ಎಲ್ಲವೂ ಕೂಡಿ ಬರುತ್ತದೆ. ಹಾಗೆಯೇ ಆತನು ಕೆಲಸಕ್ಕೆ ಹೋಗಿ ಮರಳಿ ಮನೆಗೆ ಬರುವಷ್ಟರಲ್ಲಿ ಮನೆಯೆಲ್ಲವೂ ನೀಟಾಗಿ ಸ್ವಚ್ಛವಾಗಿರುತ್ತಿತ್ತು. ಆಗ ಆಶ್ಚರ್ಯಗೊಂಡಂತಹ ಆತನು ತನ್ನ ಅತ್ತಿಗೆಯರ ಬಳಿಗೆ ಹೋಗಿ, ನೀವೇನಾದರೂ ನಾನು ಇಲ್ಲದ ಸಮಯದಲ್ಲಿ ನನ್ನ ಮನೆಯನ್ನು ಕ್ಲೀನ್ ಮಾಡುತ್ತಿದ್ದೀರಾ ಎಂದು ಕೇಳುತ್ತಾನೆ. ಆಗ ಅವರು, ಇಲ್ಲ ಇಲ್ಲ, ನಮ್ಮ ಮನೆ ಕೆಲಸವೇ ನಮಗೆ ಸಾಕಾಗಿ ಹೋಗುತ್ತೆ, ಇನ್ನು ನಾವೆಲ್ಲಿ ಬಂದು ಮಾಡುವುದು, ಇಲ್ಲ ನಾವು ಮಾಡಿಲ್ಲವೆಂದು ಹೇಳುತ್ತಾರೆ. ಮತ್ಯಾರು ನನ್ನ ಮನೆಯನ್ನು ಶುಭ್ರ ಮಾಡುತ್ತಿರಬಹುದು ಎಂದು ಒಂದೂ ಅರ್ಥವಾಗದೆ ಯೋಚನೆಯಲ್ಲಿ ಬೀಳುತ್ತಾನೆ ಆ ಕಿರಿಯ ಸೋದರ. ಹೇಗಾದರೂ ಮಾಡಿ ಈ ವಿಷಯವನ್ನು ತಿಳಿಯಬೇಕೆಂದು ಮಾರನೇ ದಿನ ಕೆಲಸಕ್ಕೆ ಹೋಗುವ ಹಾಗೆ ಹೋಗಿ ಅಲ್ಲೇ ಪಕ್ಕದಲ್ಲಿ ಬಚ್ಚಿಟ್ಟುಕೊಂಡು ಮನೆಯನ್ನು ಗಮನಿಸುತ್ತಲೇ ಇದ್ದನು. ಆ ಸಮಯದಲ್ಲಿ ಆ ತಂಬೂರಿಯಿಂದ ಥೇಟ್ ತನ್ನ ತಂಗಿಯಂತೆ ಇರುವ ಒಬ್ಬ ಯುವತಿಯು ಪ್ರತ್ಯಕ್ಷವಾಗಿ ಮನೆಯನ್ನು ಸ್ವಚ್ಛ ಮಾಡುತ್ತಿರುತ್ತಾಳೆ. ಇದನ್ನೆಲ್ಲ ನೋಡಿದ ಆ ಸೋದರನಿಗೆ ಬಹಳ ಆಶ್ಚರ್ಯವಾಗಿ ಈ ವಿಷಯವನ್ನೆಲ್ಲ ತನ್ನ ದೊಡ್ಡ ಅತ್ತಿಗೆಯ ಬಳಿ ಹೇಳುತ್ತಾನೆ. ಆಗ ಆತನ ಅತ್ತಿಗೆಯು ಏನು ಹೇಳುತ್ತಾಳೆಂದರೆ,
ಆ ತಂಬೂರಿಯಿಂದ ಆ ಯುವತಿ ಪ್ರತ್ಯಕ್ಷವಾಗುತ್ತಲೇ ಆ ತಂಬೂರಿಯನ್ನು ಸುಟ್ಟು ಬಿಡು. ಆ ನಂತರ ಆ ಯುವತಿಯ ಮೇಲೆ ತುಳಸಿ ನೀರನ್ನು ಚೆಲ್ಲು ಎಂದು ಹೇಳುತ್ತಾಳೆ. ಇನ್ನು ಅದೇ ರೀತಿಯಾಗಿ ಆ ಕಿರಿಯ ಸೋದರನು ಮಾರನೇ ದಿನ ಆ ತಂಬೂರಿಯನ್ನು ಸುಟ್ಟು ಹಾಕುತ್ತಾನೆ. ಆ ಯುವತಿಯ ಮೇಲೆ ತುಳಸಿ ನೀರು ಚೆಲ್ಲುತ್ತಲೇ ಆಕೆ ಮಾನವ ರೂಪ ತಾಳುತ್ತಾಳೆ. ಆಗ ಆಕೆಯನ್ನು ಹತ್ತಿರದಿಂದ ನೋಡಿದಾಗ ಆಕೆ ತನ್ನ ತಂಗಿ ಎಂದು ಅರ್ಥವಾಗುತ್ತದೆ. ಆತನಿಗೆ ಬಹಳ ಸಂತೋಷವಾಗುತ್ತದೆ. ಆನಂದ ಬಾಷ್ಪಗಳು ಧಾರಾಕಾರವಾಗಿ ಸುರಿಯುತ್ತವೆ. ಆ ನಂತರ ಆ ಇಬ್ಬರು ಅಣ್ಣ ತಂಗಿಯರು ಆ ಮನೆಯಲ್ಲಿ ಸಂತೋಷವಾಗಿ ಜೀವನ ಸಾಗಿಸುತ್ತಾರೆ. ಸ್ನೇಹಿತರೆ, ಮತ್ತೆ ಈ ಕತೆ ನಿಮಗೇನನ್ನಿಸಿತು? ನಿಮ್ಮ ಅಭಿಪ್ರಾಯ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.